ಇವತ್ತು ಕೋರ್ಟ್ ಇತ್ತು ಅಮ್ಮನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿರ್ತಾರೆ ಅಮ್ಮಂಗೆ ಏನು ಶಿಕ್ಷೆ ಆಯಿತು ಇಲ್ವೋ ಒಂದು ಗೊತ್ತಾಗ್ಲಿಲ್ಲಲ್ಲ ಅಣ್ಣಂಗೆ ಫೋನ್ ಮಾಡೋಣ ಅಂದರೆ ನನ್ನ ಹತ್ರ ಫೋನೂ ಇಲ್ಲ ಈಗ ರವಿ ಯಾವಾಗ ಕೆಲಸಕ್ಕೆ ಹೋಗ್ಬಿಟ್ಟ ಇವ್ರು ಸೌಮ್ಯನ ಹತ್ರ ಇಸ್ಕೊಂಡು ಮಾಡೋಣ ಅಂದರೆ ಮೂರೊತ್ತು ಮೊಬೈಲ್ ಇಟ್ಕೊಂಡು ಕುತ್ಕೋತಾಳಾಗಲಿ ನನಗೆ ಮಾತ್ರ ಕೊಡೋದೇ ಇಲ್ಲ ಮನೇಲಿ ಇವರೆಲ್ಲರೂ ಇದ್ದಾರೆ ಅವರು ಬೇರೆ ನೆಂಟರು ಬೇರೆ ಬಂದಿದ್ದಾರೆ ಅದೇನು ಹೆಣ್ಣು ನಮ್ಮದು ಅನ್ನಂಗೆ ಹೋಗೋ ಶಾಸ್ತ್ರ ಮಾಡೇ ಬಿಡ್ತೀವಿ ಇವತ್ತು ಅಂತ ಇಲ್ಲೇ ಇದ್ದು ಅದನ್ನು ಮಾಡ್ಕೊಂಡು ಮುಗಿಸ್ಕೊಂಡು ಹೋಗ್ತೀವಿ ಅಂತಿದ್ದಾರೆ ಅವ್ರೇನು ಹೊಸ ಬಿಗ್ರೇನಲ್ಲ ಅಲ್ವಾ ಎಷ್ಟು ದಿನ ಬೇಕಾದರೂ ಇರ್ಬೋದು ಮನೇಲಿ ಈಗ ಇವರೆಲ್ಲ ಇರಬೇಕಾದ್ರೆ ನಾನು ಅಮ್ಮನ ವಿಚಾರ ಮಾತಾಡೋಕಂತ ಹೊರಗೆ ಹೋದ್ರೆ ಏನು ಅನ್ಕೋತಾರೆ ಏನು ಗೊತ್ತಾಗ್ತಿಲ್ಲಲ್ಲ ಯಾರು ಮೊಬೈಲ್ ಇಟ್ಕೊಂಡು ಕಾಲ್ ಮಾಡಲಿ ನಾನು ಅಣ್ಣಂಗೆ ಅಮ್ಮಂಗೆ ಏನಾದರೂ ಶಿಕ್ಷೆ ಆಯಿತು ಇಲ್ವೋ ಏನು ಗೊತ್ತಾಗ್ತಿಲ್ಲಲ್ಲ ಎಂತ ಪರಿಸ್ಥಿತಿ ದೇವರೇ ಇಷ್ಟು ರವಿಗೆ ಹೇಳಿದೆ ಒಂದು ಮೊಬೈಲ್ ಕೊಡಿಸು ಮೊಬೈಲ್ ಕೊಡಿಸು ಅಂತ ಇದುವರೆಗೂ ಒಂದು ಮೊಬೈಲ್ ಕೊಡ್ಸೋಕ್ಕಾಗಲಿಲ್ಲ ನನಗೆ ಈಗ ನೋಡು ಒಂದು ಫೋನ್ ಮಾಡ್ಬೇಕಂದ್ರೆ ನನ್ನೆಲ್ಲ ಎಲ್ಲರ ಹತ್ರನು ಕೇಳ್ಕೋಬೇಕು ಮೊಬೈಲ್ ಕೊಡಿ ಮೊಬೈಲ್ ಕೊಡಿ ಅಂತ ಸೌಮ್ಯ ಮೊಬೈಲ್ ಕೊಡ್ತೀನಿ ನಮ್ಮ ಅಪ್ಪಂಗೆ ಒಂದು ಫೋನ್ ಮಾಡಿಕೊಡ್ತೀನಿ ವಾಟ್ ಮೊಬೈಲ್ ಬೇಕಾ ಇಲ್ಲಪ್ಪ ನಾನು ಮಾತ್ರ ಮೊಬೈಲ್ ಕೊಡಲ್ಲ ವಾಟ್ ಮೊಬೈಲ್ ಬೇಕಾ ನಾವೀಗ ಆಚೆ ಹೊರಟಿದ್ದೀವಲ್ಲ ಅದಕ್ಕೆ ಅತ್ತೆ ಮಾವ ಮತ್ತೆ ಪುನಿ ನಾನು ಎಲ್ಲನೂ ಟೌನಿಗೆ ಹೋಗ್ತಾ ಇದ್ದೀವಿ ಸೀರೆ ತರಕಂತ ಅತ್ತೆ ಮಾವ ಹೇಳಿದ್ರು ಹೆಣ್ಣು ನಮ್ಮದು ಅನ್ನೋ ಶಾಸ್ತ್ರ ಮಾಡ್ಕೊಂಡು ಹೋಗ್ಬಿಡ್ತೀವಿ ಅಂತ ಅದಕ್ಕೆ ಇವತ್ತು ನೋಡಿದ್ರೆ ಅಮ್ಮ ಇಲ್ಲ ಏನೇನೋ ಹಬ್ಬದ ಅಡುಗೆ ಮಾಡಬೇಕು ಅಂತ ಇದ್ದಾಳೆ ನೀವು ನೋಡಿದರೆ ಮೊಬೈಲ್ ಇಸ್ಕೊಂಡು ಯಾರ ಹತ್ರ ಮಾತಾಡಕ್ಕೆ ಹೋಗ್ತೀರಾ ಆಗಲ್ವೇ ಎಮರ್ಜೆನ್ಸಿ ಒಂದು ನಮ್ಮ ಅಪ್ಪನ ಮನೆಗೆ ಫೋನ್ ಮಾಡಬೇಕಿತ್ತು ಕಣೆ ಅದಕ್ಕೋಸ್ಕರ ನಾನು ಈಗ ಆಚೆ ಹೊರಟಿದೀನಲ್ವ ಅದಕ್ಕೆ ಈಗ ನನಗೆ ಆಚೆ ಹೋದಾಗ ಮೊಬೈಲ್ ಬೇಕೇ ಬೇಕು ಅದಕ್ಕೆ ಈಗ ಆಗಲ್ಲ ಬೇಕಾದ್ರೆ ಬಂದಾಗ ಕೊಡ್ತೀನಿ ಸರಿ ಬಿಡು ಆಯ್ತು ಪ್ರೀತಿನು ಬರ್ತಿದ್ದಾಳಾ ಹಾ ಹೌದು ಅವಳು ಬರ್ತಿದ್ದಾಳೆ ಅವಳು ಮೊಬೈಲ್ ಕೊಡೋಲ್ಲ ನಿಮಗೆ ಸರಿ ಬಿಡು ಆಯ್ತು ಮೊದ್ಲು ರವಿ ಬರ್ಲಿ ಯಾವ್ದೋ ಒಂದು ಬೇಸಿಕ್ ಸೆಟ್ ಆದ್ರೂ ಕೊಡ್ಸು ಮಾರಾಯ ನನಗೆ ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡೋಕೆ ಫೋನ್ ಇಲ್ಲ ಅಂತ ಕೇಳ್ತೀನಿ ಇವರೆಲ್ಲ ಇಷ್ಟೇ ಅನ್ಸುತ್ತೆ ಮದ್ವೆಗಿಂತ ಮುಂಚೆ ಲವ್ ಮಾಡ್ಬೇಕಾರೆ ಹಾಗೆ ಹೀಗೆ ಅಂತ ಎಲ್ಲ ಹೇಳಿ ಬರೇ ಸುಳ್ಳು ಭರವಸೆಗಳನ್ನ ಕೊಡ್ತಾರೆ ಈ ರಾಜಕೀಯ ವ್ಯಕ್ತಿಗಳು ಆಶ್ವಾಸನೆ ಕೊಡ್ತಾರಲ್ಲ ಹಂಗೆ ಕಟ್ಕೊಂಡ್ ಬಂದ್ಮೇಲೆ ಗೊತ್ತಾಗುತ್ತೆ ಇವ್ರಾಣೆ ಬರ ಏನು ಎತ್ತ ಅಂತ ಎಷ್ಟು ದಿನ ಆಯ್ತು ಇವನು ನನಗೆ ಮದುವೆಗಿಂತ ಮುಂಚೆನೇ ಹೇಳಿದೆ ನಿಂಗೆ ಒಂದು ಮೊಬೈಲ್ ಕೊಡಿಸ್ತೀನಿ ಕಣೇ ಆ್ಯಂಡ್ರಾಯ್ಡ್ ಸೆಟ್ಟು ಅಂತ ಈಗ ನೋಡಿದ್ರೆ ಡಬ್ಬ ಬೇಸಿಕ್ ಸೆಟ್ಟು ಕೂಡ ಇಲ್ಲ ನೋಡಿದ್ರ ನನ್ನ ಜೀವನ ಹೇಗಾಯ್ತು ಮತ್ತು ಇಷ್ಟಪಟ್ಟು ಬಂದು ಮದುವೆ ಆದೆ ನಾನು ನಾನು ಭಾಳ ಈಗ ಒಂದು ಮೊಬೈಲ್ ಇಟ್ಕೊಳ್ಳೋ ಅಷ್ಟು ಸ್ವಾತಂತ್ರ್ಯನೂ ಇಲ್ಲ ನನಗೆ ಏನಕ್ಕಾದ್ರೂ ಕೆಲ್ಸಕ್ಕೆ ಹೋಗೋಣ ನಾನು ಅಂದರೆ ಈಗ ಇವಳ್ದು ಮದುವೆ ಬೇರೆ ಇವಳು ಮದುವೆ ಮಾಡಬೇಕಾದ್ರೆ ನಾನು ಏನಾದರೂ ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ಬೈತಾರೆ ಇವಳು ಮದುವೆ ಮಾಡಿ ಮುಗಿಸೋವರೆಗೂ ನಾನು ಏನು ಮಾತಾಡೋಂಗಿಲ್ಲ ಇವಾಗ ಅಲ್ಲಿ ನೋಡಿದ್ರೆ ಅವ್ರ ಮನೆ ಸ್ಥಿತಿ ಹಾಗೆ ಏಳ್ಕಳಂಗೂ ಇಲ್ಲ ಈ ಕಡೆ ಅಳಂಗೂ ಇಲ್ಲ ಬಿಡಂಗೂ ಇಲ್ಲ ಅನ್ನೋ ತರ ನನ್ ಪರಿಸ್ಥಿತಿ ಅತಂತ್ರ ಸ್ಥಿತಿ ಆಗಿಬಿಟ್ಟಿದೆ ಯಾವೇನಿಗೂ ಬೇಡ ದೇವ್ರೆ ಇಂತ ಕಷ್ಟ ಅಣ್ಣ ಮಾತುಣಯೋ ಮಾತುಶೋಣಯೋ ಏನ ಅಂಕಲ್ ಮಾವ ಇಲ್ಲ ಮಾವ ಎಲ್ಲ ಆಚೆ ಹೋಗಿದ್ದಾರೆ ಏನ್ ಬೇಕಿತ್ತು ಅಂಕಲ್ ಏನಿಲ್ಲ ಗಂಗಾ ನಿಮ್ಮ ಮಾಮ ಇವತ್ತು ಯಾತ ಕುಂಡ್ರುಸ ಶಾಸ್ತ್ರ ಮಾಡ್ತಾರೆ ಮಗಳನ್ನ ನಮ್ಮದು ಅಮ್ಮಗೆ ಮಾಡ್ಕೊಂಡು ಹೋಗ್ತಾರೆ ಅಂತ ಬಂದರೆ ಬೀಗರು ಅಂತ ಹೇಳ್ತು ಅದಕ್ಕೆ ಒಂದಿಷ್ಟು ಬಾಳೆದೆಲೆ ವೀಳೆದೆಲೆ ತಂದು ಎಲ್ಲ ನಾನು ಅಂತ ಹೇಳಿತ್ತು ಅದಕ್ಕೆ ತಂದಮ್ಮ ಹೌದಾ ಅಂಕಲ್ ಕೊಡಿ ಇಲ್ಲಿ ನಾನು ಒಳಗೆ ಇರ್ತೀನಿ ಬಿಡಿ ಮಾವ ಬಂದಾಗ ಹೇಳ್ತೀನಿ ನೀವು ತಂದು ಕೊಟ್ಟು ಅಂತ ಸರಿ ಅಮ್ಮ ಆಯ್ತು ಅಕ್ಕ ಒಂಥರ ಇದೆಯಲ್ಲ ಅಮ್ಮ ಗಂಗಾ ಇಲ್ಲ ಬಿಡಿ ಅಂಕಲ್ ಏನಂತ ಹೇಳಮ್ಮ ಯಾಕೆ ಈ ಅಂಕಲ್ ಮೇಲೆ ನಿನಗೆ ನಂಬಿಕೆ ಇಲ್ಲೇನು ನೀನು ಈ ಊರಿಗೆ ಹೊಸ್ದಾಗಿ ಬಂದಾಗ ನಾನು ನಿನ್ನನ್ನು ಮಾತಾಡಿಸ್ಲಿಲ್ಲ ಅಂದ್ರೆ ನೀನು ಈ ಊರಾಗ ಇರಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ ಎಷ್ಟೋ ಸಹಾಯ ಮಾಡಿದ್ನಲ್ಲಮ್ಮ ಈ ನಾನು ನಿಮ್ಮ ಚಿಕ್ಕಪ್ಪನ ಥರನೇ ಅಂದ್ಕೊಳ್ಳಮ್ಮ ಅಂಕಲ್ ಅಂಕಲ್ ಅಂತ ಬಾಯಿ ತುಂಬಾ ಕರಿತೀಯ ಮತ್ತೆ ಯಾಕಮ್ಮ ಈ ಅಂಕಲ್ ಮುಂದೆ ಹೇಳ್ಕಮ್ಮ ಅಷ್ಟೊಂದು ಸಂಕೋಚ ಸಂಕೋಚ ಏನಾದ್ರು ಇದ್ರೆ ಹೇಳ್ಕೇಳಮ್ಮ ಈ ಊರಲ್ಲಿ ನೀವು ನಿಮ್ಮ ನಿಮ್ಮ ಜೊತೆ ಇದ್ರಲ್ಲ ಅಂಕಲ್ ನನಗೆ ಮತ್ತೆ ನಂಬಿ ನೀನ್ ಕಷ್ಟ ಸುಖ ಎಲ್ಲ ಹೇಳ್ಕೊಂಡು ಅವಾಗೆಲ್ಲ ಹೇಳ್ಕೊಂಡಿದ್ಯಾ ಇವಾಗ ಯಾಕಮ್ಮ ನಾನು ನಮ್ಮ ಅಪ್ಪ ಅಮ್ಮಗೆ ಒಂದು ಫೋನ್ ಮಾಡಬೇಕಿತ್ತು ನನ್ನ ಹತ್ರ ಮೊಬೈಲ್ ಇಲ್ಲ ಮನೇಲೆಲ್ಲ ಎಲ್ಲೆಲ್ಲೋ ಹೋಗಿದ್ದಾರೆ ಯಾರ ಹತ್ರ ಮೊಬೈಲ್ ಅಂತ ಚಿಂತೆ ಆಗಿತ್ತು ಅಂಕಲ್ ಅಯ್ಯೋ ಹುಚ್ಚು ಹುಡ್ಗಿ ಇಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೊಂತಾರೆ ಏನು ಇವತ್ತು ನಿಮ್ಮ ಮನೆಗೆ ಏನೋ ಫಂಕ್ಷನ್ ಏನೋ ಬಟ್ಟೆ ಥರಕ್ಕೆಲ್ಲ ಹೋಗ್ಯಾರೆ ಏನೋ ಕುಂಡ್ರೂಷ್ ಶಾಸ್ತ್ರ ಮಾಡ್ತಾರೆ ಹೆಣ್ಣು ನಮ್ಮದು ಅಮ್ಮಂಗೆ ಮಾಡ್ಕೊಂಡು ಹೋಗ್ತಾರೆ ಸಾಯಂಕಾಲದಂಗೆ ಒಂದು ಐದು ಗಂಟೆ ಆರು ಗಂಟೆ ಹಂಗೆ ಅಂತ ನಿಮ್ಮ ಮಾಮಿ ಹೇಳ್ತಿತ್ತು ಇಷ್ಟೊಂದೆಲ್ಲ ಇದನ್ನ ಮಾಡ್ಕೊಂಡು ಒಂದು ಅಪ್ಪ ಇನ್ ಫೋನಾಗ ಮಾತಾಡಲಿಲ್ಲ ಅಂತ ನಾ ಇದನ್ನ ಮಾಡ್ಕೊಂತೀಯಲ್ಲಮ್ಮ ಕ್ವಾ ನನ್ನ ತಗ ಮೊಬೈಲ್ ಆಯ್ತಾ ಅಂಕಲ್ ನನಗೆ ಇರಲಿಲ್ಲ ಎಷ್ಟು ಮೊಬೈಲ್ ಇಟ್ಕೊಂಡಿದ್ದೀರಾ ನನ್ನ ಮಗ ಬೆಂಗ್ಳೂರಾಗೈದ ಕಣಮ್ಮ ಯಾವಾಗ ನಾವು ಮಾತಾಡೋಕ್ಕಿರಲಿ ಅಂತಾನೆ ಅವನೊಂದು ಹೊಸ ಫೋನ್ ತಗೊಂಡಿದ್ದ ಅದಕ್ಕೆ ಇದು ನಿಕ್ಕಳಪ್ಪ ಇದು ಚೆನ್ನಾಗೈತೆ ನಿನಗೆ ಸಾಕು ಅಂತ ಹೇಳಿ ಕೊಟ್ಟೋಗಿದ್ದೆ ಕಣಮ್ಮ ಅದಕ್ಕೆ ಇಟ್ಕೊಂಡಿದ್ದೀನಿ ಈ ಅಂಕಲು ಇಂಥ ಬಟ್ಟೆ ಹಾಕ್ಕೊಂಡು ಇರ್ತಾರ ಅಂತ ಮೊಬೈಲ್ ಇಲ್ಲ ಅಂತ ಅಂದ್ಕೊಂಡಿದ್ದೇನಮ್ಮ ಆ ಥರ ನನ್ನ ಮುಖ ನೋಡಿ ಮೊಳ ಹಾಕಳಲ್ಲ ಅಂಕಲ್ ನಾನು ನಿಮ್ಮ ಹತ್ರ ಇರಲ್ವೇನೋ ಅಂತ ಅನ್ಕೊಂಡಿದ್ದೆ ಅಷ್ಟೇ ನೀವು ಈ ತರ ಬಟ್ಟೆ ಪ್ರೀತಿ ವಿಶ್ವಾಸ ಇಲ್ಲ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ ನೀವು ಈ ತರ ಇದ್ರೂ ನಿಮ್ಮ ಪ್ರೀತಿ ವಿಶ್ವಾಸಕ್ಕಾಗಲಿ ನಂಬಿಕೆಗಾಗ್ಲಿ ಯಾವ ಕೊರತೆ ಇಲ್ಲ ಬಿಡಿ ನೀವು ಬೇರೆಯವ್ರಿಗೆ ಸಹಾಯ ಮಾಡೋ ಗುಣ ನನಗೆ ತುಂಬಾ ಇಷ್ಟ ಆಯ್ತು ನನಗೆ ಇವಾಗ ಇನ್ನೊತ್ತರ ಟೀ ಶರ್ಟ್ ಪ್ಯಾಂಟ್ ಹಾಕಿ ಮಕ್ ಇಷ್ಟ ಆಗಲ್ಲ ಕಣಮ್ಮ ನನಗೆ ಹಿಂಗೆ ಹಾಕೊಂಡು ಅಂತ ಇಷ್ಟ ಅದಕ್ಕೆ ಯಾವಾಗ ಇಬ್ಬನೇ ನಾನು ಕರದಾಗೆ ಇರ್ತೀನಿ ಪರವಾಗಿಲ್ಲ ಬಿಡಿ ಅಂಕಲ್ ಬಟ್ಟೆಲಿ ಏನಿದೆ ಮನಸು ಸ್ವಚ್ಛವಾಗಿರಬೇಕು ಅಂತ ಶುದ್ಧವಾದ ಮನಸು ನಿಮ್ಮಲ್ಲಿದೆ ನಿಮ್ಮ ಪ್ರೀ ನೀವು ಈ ನಮ್ಮ ಈ ನೀ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಏನು ಹೇಳ್ಬೇಕು ಅಂತಾನೆ ನನಗೆ ಬರೋದೇ ಇಲ್ಲ ಸರಿ ಮಾತುಗಳು ಎಷ್ಟು ಸಹಾಯ ಮಾಡ್ತೀರಾ ನನಗೆ ನಾನಂದ್ರೆ ಯಾಕೆ ಅಂಕಲ್ ನಿಮ್ಗೆ ಅಷ್ಟೊಂದು ಪ್ರೀತಿ ಹೆಣ್ಮಕ್ಳು ನೋಡಿರಿ ಅಯ್ಯೋ ಅನ್ಸುತ್ತೆ ಕಣಮ್ಮ ನನಗೆ ಒಂದು ಇಟ್ಟು ಹೆಣ್ಮಕ್ಳ ಮೇಲೆ ಪ್ರೀತಿ ಜಾಸ್ತಿ ನೀನು ಅಂಕಲ್ ಅಂಕಲ್ ಅಂತ ಕರಿತೀಯ ನೋಡು ಏನೋ ನನ್ನ ಚಿಕ್ಕಪ್ಪ ಅಂತ ಕರೆದಂಗೆ ಅನಿಸುತ್ತೆ ಅದಕ್ಕೇ ಸಹಾಯ ಗೊತ್ತಾಗ ಮಾತಾಡಿ ಅದೇನು ವಿಚಾರಿಸ್ಕೊಂಡು ಆಮೇಲೆ ತಗೋ ಹೋಗ್ಬೇಕಾದ್ರು ಕೊಡು ಸರಿ ಅಂಕಲ್ ತುಂಬ ಅಂಕಲ್ ಎಷ್ಟು ಒಳ್ಳೆಯವರಲ್ವಾ ಇವರು ಪಾರತಮ್ಮ ಆಂಟಿ ಇವ್ರ ಜೊತೆ ಇನ್ನೊಬ್ರು ಅಂಕಲ್ ನನಗೆ ಸಹಾಯ ಊರಿಗೆ ಬಂದಾಗ ಎಷ್ಟು ಒಳ್ಳೆ ಮನಸ್ಸು ನಾನು ಕೇಳೋಕ್ಕಿಂತ ಮುಂಚೆ ನನ್ನ ಫೀಲಿಂಗ್ಸ್ ಅರ್ಥ ಮಾಡ್ಕೋತಾರೆ ನನ್ನ ಮುಖ ನೋಡಿದ ತಕ್ಷಣ ಯಾಕಮ್ಮ ಹೀಗಿದ್ಯಾ ಅಂತ ಕೇಳಿ ಹೆಲ್ಪ್ ಮಾಡ್ತಾರೆ ಇವ್ರ ಗುಣ ನನಗೆ ತುಂಬ ಇಷ್ಟ ಆಯಿತು ಎಲ್ಲರೂ ಹೀಗೆ ಇರಲ್ಲ ಅಲ್ವಾ ಹೇಗೋ ಮೊಬೈಲ್ ಸಿಕ್ಕಲ್ಲ ಅಪ್ಪ ಒಂದು ಫೋನ್ ಮಾಡಿ ನೋಡೋಣ ಹೆಂಗೋ ಇವತ್ತಿಂದು ಏನೂ ಆಗಲಿಲ್ಲ ಮುಂದೆ ಸೋಮವಾರ ದಿನ ನೋಡಬೇಕು ಏನಾಗುತ್ತೋ ಎತ್ತಾಗುತ್ತೋ ಅಂತ ಸಾಕ್ಷಿ ಸಿಕ್ಕಿಲ್ಲ ಅಂತ ಮುಂದಕ್ಕೆ ಹಾಕ್ಯಾರೆ ಗಂಗಾ ಫೋನ್ ಮಾಡ್ತಿದ್ದಾಳಪ್ಪ ಹೌದೇ ಹಂಗಾದ್ರೆ ಲೌಡ್ ಸ್ಪೀಕರ್ ಇಕ್ಕು ಏನಾಗಿದೆ ಅಮ್ಮಂದು ಇವತ್ತು ಕೋರ್ಟ್ ಕೇಸ್ ಐತಂತ ಗೊತ್ತಿತ್ತಲ್ಲ ಅದಕ್ಕೆ ಮಾಡಿರ್ಬೇಕು ತಿಳ್ಕೊಂಬ ಮಾತಾಡು ಮಾತಾಡು ಒಂದಿಷ್ಟು ಲೌಡ್ ಸ್ಪೀಕರ್ ನಾನು ಕೇಳಿಸ್ಕೊಂತೀನಿ ಹಲೋ ಅಣ್ಣ ಹಾ ಹೇಳು ಗಂಗಾ ಚೆನ್ನಾಗಿದ್ಯಾ ಇಲ್ಲ ನಾನು ಚೆನ್ನಾಗಿದ್ದೀನಿ ಅಣ್ಣ ಅಲ್ಲ ಅಮ್ಮ ಏನಾಯ್ತು ಅಮ್ಮನ ಕೇಸ್ ಏನಾಯ್ತು ಬಿಡಿಸ್ಕೊಂಡ್ ಬಂದ್ರ ಲಾಯರ್ ಸಿಕ್ಕಿದ್ರ ಏನು ಹೇಳೇ ಇಲ್ಲ ಫೋನ್ ಮಾಡ್ತೀವಿ ಅಂದ್ರೆ ನೀವು ಮರ್ತ ಹೋಗ್ತೀರಾ ರಾತ್ರಿ ಹೊತ್ತು ಮಾಡಿ ರವಿ ಇರ್ತಾನೆ ಮೊಬೈಲ್ ಸಿಗುತ್ತೆ ಅಂತ ಹೇಳಿದ್ನಲ್ಲ ನೀವು ಮರ್ತ ಹೋಗ್ತೀರಾ ಅಯ್ಯೋ ಸರಿ ರವಿಗೆ ಫೋನ್ ಮಾಡಿದ್ದೆ ಕಣಮ್ಮ ಅವ್ರು ಇನ್ನೂನು ಕೆಲ್ಸದಲ್ಲೇ ಇದ್ದೀನಿ ಊರಿಗೆ ಹೋಗಿಲ್ಲ ಮನೆಗೆ ಮನೆಗೆ ಹೋದಾಗ ಕೊಡ್ತೀನಿ ಅಂದಿದ್ರು ಅವಾಗ ಎಂಟು ಗಂಟೆ ಆಗಿತ್ತು ಮತ್ತೆ ತಿರ್ಗ ಅವ್ರು ಹೋಗೋಷ್ಟೊತ್ತಿಗೆ ಎಂಟು ಎಂಟೂವರೆ ಒಂಬತ್ತು ಗಂಟೆ ಆಗುತ್ತೆ ಮನೆಗೆ ಹೋಗೋಷ್ಟೊತ್ತಿಗೆ ಅಷ್ಟೊತ್ತಲ್ಲಿ ನಿನಗೆ ಫೋನ್ ಮಾಡಿದ್ರೆ ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ ಅಂತ ಕಣಮ್ಮ ಹೋಗ್ಲಿ ಬಿಡು ಅಮ್ಮನ ವಿಚಾರ ಏನಾಯ್ತು ಅಮ್ಮನ ವಿಚಾರ ಏನೇ ಕೋರ್ಟಲ್ಲಿ ಸಾಕ್ಷಿ ಕೇಳ್ದ ಸಂತುನು ಅಮ್ಮ ಏನೋ ಪ್ಲಾನ್ ಮಾಡ್ಕೊಂಡಿದ್ದಂಗಿದ್ದಾರೆ ಹಾ ಇಬ್ರು ಇನ್ ಚಾಲಕಿಯಲ್ಲ ನಾವೇ ಕಿಡ್ನಾಪ್ ಮಾಡಿಸಿದ್ದು ಅನ್ನೋದಕ್ಕೆ ಏನ್ ಸಾಕ್ಷಿ ಅಂತ ಕೇಳ್ದ ಅದಕ್ಕೆ ಅವರು ಪೊಲೀಸರಿಗೆ ಸಾಕ್ಷಿ ಹುಡ್ಕೊಂಡು ಬನ್ನಿ ಇದನ್ನ ಸೋಮವಾರಕ್ಕೆ ಮುಂದೂಡಿದೀವಿ ಅಂತ ಸೋಮವಾರಕ್ಕೆ ಹಾಕಿದಾರ್ ಕಣೆ ಅಲ್ಲಿವರೆಗೂ ಅಮ್ಮ ಪೊಲೀಸ್ ಕಸ್ಟಡಿಗೆ ಇರ್ತಾಳೆ ಬಿಡೋ ಚಾನ್ಸಸ್ ಇದೆಯಂತ ನೋಡಬೇಕು ಕಣಮ್ಮ ಅವ್ರು ಹೇಳೋ ಪ್ರಕಾರ ಸಾಕ್ಷಿ ಎಲ್ಲೂ ಸಿಗಲ್ಲ ಅಂತಲೇ ನನಗೂ ಅನಿಸುತ್ತೆ ಯಾಕಂದರೆ ಆ ಹುಡ್ಗಿ ಕಿಡ್ನಾಪ್ ಆಗಿದ್ರೆ ಅವತ್ತೇ ಊರಿಗೆ ಯಾರನ್ನ ನೋಡಿದರೆ ಹೇಳೋರು ಏ ಹಿಂಗೆ ಯಾರೋ ಹುಡ್ಗ ನಿಮ್ಮ ಹುಡ್ಗಿನ ಓದ್ಕೊಂಡು ಅಂತ ಅವರು ಯಾರಿಗೂ ಹೇಳಿಲ್ಲ ಊರಾಗಿ ಇವರಾಗಿ ಇವ್ರು ಹುಡ್ಕಂಡು ಓದ್ಮೇಕೆ ಅವಳು ಸಿಕ್ಕೇಳಂದ್ರೆ ಯಾರೂ ನೋಡಿರೋಕ್ಕಿಲ್ಲ ಸಾಮಾನ್ಯವಾಗಿ ಹಂಗಾಗಿನ ಯಾವ ಸಾಕ್ಷಿನೂ ಸಿಗಲ್ಲ ಅಂತ ಅಂದ್ಕೊಂಡಿದೀನಿ ಚಂದ್ರಿಗೆ ಏನು ಆಗಲ್ಲ ಕಳಿಸ್ತಾರೆ ಅಂತ ಅಂದ್ಕೊಂಡಿದ್ನಮ್ಮ ನೋಡಬೇಕು ಸೋಮಾರು ಕಾಕೇರೆ

ಅದೇ ಕಣೆ ನಾನುನು ಮದುವೆ ಆಗೋ ವಿಚಾರ ಹೇಳ್ಬೇಕು ಹೇಳ್ಬೇಕು ಅಂದ್ಕೊಂತಿದ್ದೆ ಟೈಮೇ ಒಂದು ಒಂದಾಗ್ತಿದ್ದಂಗೆ ಒಂದು ನಿನ್ನ ಮದುವೆ ಆಯ್ತು ಆದ್ಮೇಲೆ ಹೇಳೋಣ ಅನ್ಕಂಡೆ ಇದಾದ್ಮೇಲೆ ಅಮ್ಮಂದ ಇದು ಕೇಸ್ ಬೇರೆನೆ ಇದು ಆಯ್ತು ಪೊಲೀಸ್ರಿಗೆ ಬಂದ್ರು ಹಿಡ್ಕೊಂಡು ಹೋದ್ರು ನನಗೆ ಹೇಳಕ್ ಟೈಮೇ ಆಗ್ತಿಲ್ಲ ಕಣೆ ಏನೋ ಬಿಡಮ್ಮ ಮನೆಗೆ ಬಂದ್ರೆ ಅಷ್ಟೇ ಸಾಕು ಅವಾಗ ಇವನ್ ಮದ್ವೆನೂ ಮಾಡೋಣ ಅಂತೆ ಇಲ್ಲ ಫೋನ್ ಮಾಡಿ ಮಾತಾಡ್ತೀನಿ ಹಾ ಸರಿ ಕಣೆಗಂಗ ಆಯ್ತು

ಹೆಂಗೋ ಗಂಗುನ ಜೀವನನು ಹೆಂಗೋ ಚೆನ್ನಾಗೈತೆ ತಕ್ಕಮಟ್ಟಿಗೆ ಮಟ್ಟಿಗೆ ಹಂಗೆ ಅಮ್ಮ ಒಬ್ಳು ಬಂದು ಬುದ್ಧಿಯಿಂದ ಇದ್ರು ಸಾಕತ್ತಾ ಯಾವ ತೊಂದರೆ ತಾಪತ್ರ ಇಲ್ದಂಗೆ ಏನು ಮುಂದೆ ತಪ್ಪು ಮಾಡ್ದಂಗೆ ಇದ್ರೆ ಸಾಕತ್ತಾ ನಾನು ನನ್ನ ಮದುವೆ ಮಾಡ್ಕೋಬೇಕಂತಿದ್ನಿ ಅದನ್ನ ನಿಮ್ಮ ಹತ್ರ ಹೇಳ್ಬೇಕಂತಿದ್ದೆ ಅಮ್ಮ ಬರಲಿ ನಿಮ್ಮ ಇಬ್ಬರತ್ರನೂ ಹೇಳಿ ಮದುವೆ ಮಾಡ್ಕೋಬೇಕು ನಾನು ರೀ ಆಯಿತು ಸೋಮವಾರ ನೋಡೋಣ ಅವಳು ಬಂದರೆ ನಿಂದು ಮದುವೆ ವಿಚಾರ ಮಾತಾಡಿ ಮದುವೆ ಮಾಡನರತ್ತಾ ನಮಗೂ ಸಾಕಾಗೈತಿ ಈಗ ನೋಡು ಹೆಣ್ಮಕ್ಳಿಲ್ಲ ಇಲ್ಲ ಏನಿಲ್ಲ ಹಿಂಗೆ ಯಾರಾನ ಹೋದಾಗ ನಮಗೆ ಮಾಡಿ ಯಾರು ಹೇಳು ಏ ಒಂದು ಮದುವೆ ಮಾಡಿದ್ರೆ ನಮ್ಗೆ ಇವಾಗ ಈ ಚಿಂತೆನೇ ಇರ್ತಿರ್ಲಿಲ್ಲ ಇವಾಗ ನೋಡು ಮನೆಗೆ ಹೆಣ್ಮಕ್ಳು ಇಲ್ದೆ ಬಿಂಜಮ್ತೇತ್ ನಾ ಮನೆ ಸರಿಯಪ್ಪ ಅಮ್ಮ ಬರ್ಲಿ ಮಾತಾಡ್ತೀನಿ ಮದುವೆ ವಿಚಾರನ